ಅಭ್ಯಾಸ ಮಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಮೀ ಪೀನ ಮಸೂರಗಳಿಗೆ ಸಂಬಂಧಪಟ್ಟಂತ ರೇಖಾನಕ್ಷೆಗಳು ಮತ್ತು ನಿಮ್ನ ಮಸೂರಗಳಿಗೆ ಸಂಬಂಧಪಟ್ಟಂತ ರೇಖಾನಕ್ಷೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಈ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಲಾಸ್ಟ್ ಗೆ ಏನು ಮಾಡ್ತೀನಿ ಅಂದ್ರೆ ವಕ್ರೀಭವನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ವಕ್ರೀಭವನವನ್ನ ಅಭ್ಯಾಸ ಮಾಡಿ ಅಭ್ಯಾಸ ಪ್ರಶ್ನೆಗಳು ಲೆಕ್ಕಗಳು ಆಮೇಲೆ ಒಂದಷ್ಟು ಮಿಡಲ್ ಕ್ವೆಶ್ಚನ್ಸ್ ಇದಾವೆ ಅದನ್ನ ಒಂದೊಂದಾಗಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದ್ರೆ ಬೆಳಕು ಪ್ರತಿಫಲನ ವಕ್ರೀಭವನದಲ್ಲಿ ನಾವು ಡೈರೆಕ್ಟ್ ಆಗಿ ಮಸೂರಗಳನ್ನು ಪ್ರಾರಂಭಿಸಿದ್ವಿ ವಕ್ರೀಭವನ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತೇನ್ ಮಾಡೋಣ ಅಂದ್ರೆ ಬೆಳಕಿನ ವಕ್ರೀಭವನವನ್ನ ಅಭ್ಯಾಸ ಮಾಡೋಣ ನೋಡ್ರಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ಅದರ ವೇಗ ಬದಲಾಗ್ತದೆ ವೇಗ ಬದಲಾದ್ರೆ ಅದರ ಪಥನೂ ಕೂಡ ಏನಾಗ್ತದೆ ಅಂದ್ರೆ ಬದಲಾಗ್ತದೆ ಈ ರೀತಿಯಾಗಿ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ತನ್ನ ಪಥವನ್ನ ಬದಲಾಯಿಸುವಂತ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನೇ ನಾವು ಬೆಳಕಿನ ವಕ್ರೀಭವನ ಅಂತ ಕರೀತೀವಿ ಅದನ್ನ ನಾವು ಏನು ಕರೀತೀವಿ ಬೆಳಕಿನ ವಕ್ರೀಭವನ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ತನ್ನ ಪಥವನ್ನ ಬದಲಾಯಿಸುವಂತ ಪ್ರಕ್ರಿಯೆನೇ ಬೆಳಕಿನ ವಕ್ರೀಭವನ ಇನ್ನ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡಿದೀವಿ ಅಂದ್ರೆ ಈ ಹಿಂದಿನ ಕ್ಲಾಸ್ಗಳಲ್ಲಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಏನ್ಪಾ ಅಂದ್ರೆ ಒಂದು ಗ್ಲಾಸ್ ನೀರು ತಗೊಂಡು ಆ ಗ್ಲಾಸ್ ನೀರಿನಲ್ಲಿ ಒಂದು ಏನ್ಪಾ ಪೆನ್ಸಿಲ್ ಅನ್ನು ಇಟ್ಟು ಪೆನ್ಸಿಲ್ ವಕ್ರವಾಗಿ ಕಾಣಿಸ್ತದ ಅಂತ ನೋಡಿದ್ವಿ ಪೆನ್ಸಿಲ್ ವಕ್ರವಾಗಿ ಇದೆಯಾ ಇಲ್ಲ ಪೆನ್ಸಿಲ್ ನೇರವಾಗಿ ಇದೆ ಆದ್ರೆ ವಕ್ರವಾಗಿ ಯಾಕೆ ಕಾಣಿಸ್ತದ ಅಂದ್ರೆ ನಾವು ನೋಡುತ್ತಿರುವಂತ ಪೆನ್ಸಿಲ್ ಎರಡು ಮಾಧ್ಯಮಗಳಲ್ಲಿದೆ ಒಂದು ನೀರಿನ ಮಾಧ್ಯಮದಲ್ಲಿ ಒಂದು ಬೆಳಕಿನ ಇದು ಗಾಳಿಯ ಮಾಧ್ಯಮದಲ್ಲಿ ಅದಕ್ಕೆ ಅವುಗಳ ಎರಡೂ ವಕ್ರೀಭವನ ಬೇರೆ ಬೇರೆ ಅದಕ್ಕೆ ಪೆನ್ಸಿಲ್ ಒಂದು ಸ್ವಲ್ಪ ವಂಕಾಗಿರುವಂತೆ ಕಾಣಿಸ್ತದೆ ಆದ್ರೆ ನಿಜವಾಗಿ ಇರೋದಿಲ್ಲ ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ ಏನು ಇಷ್ಟೇ ಅಲ್ಲ ಒಂದು ಬಕೆಟ್ ಅಲ್ಲಿ ನೀರು ಹಾಕಿಬಿಟ್ಟು ಆ ಬಕೆಟ್ ಅಲ್ಲಿ ಒಂದು ಕಾಯಿನ್ ಅನ್ನ ಇಟ್ಟು ಪಾರದರ್ಶಕವಾದ ಬಕೆಟ್ ಅಲ್ಲಿ ಕಾಯಿನ್ ಅನ್ನ ಇಟ್ಟು ಏನೋ ಸೈಡ್ದಿಂದ ನೋಡಿದಾಗ ಕಾಯಿನ್ ಏನಾಗ್ತದೆ ತಳಭಾಗದಲ್ಲಿ ಕಾಣಿಸ್ತದ ಆದ್ರೆ ಮೇಲ್ಭಾಗದಿಂದ ಬಂದು ನೋಡಿದಾಗ ಕಾಯಿನ್ ಮೇಲ್ಭಾಗದಲ್ಲಿ ಕಾಣಿಸ್ತದೆ ಯಾಕೆ ಈ ರೀತಿ ಇದಕ್ಕೂ ಕಾರಣ ಕೂಡ ಕಾರಣ ಯಾವಪ್ಪಾ ಅಂದ್ರೆ ಬೆಳಕಿನ ವಕ್ರೀಭವನ ಬೆಳಕಿನ ವಕ್ರೀಭವನ ಇನ್ನ ಏನು ನೀರಿನೊಳಗಡೆ ಒಂದು ಗಾಜಿನ ಚಪ್ಪಡಿಯನ್ನು ಇಟ್ಟು ನೋಡಿದಾಗ ಗಾಜಿನ ಚಪ್ಪಡಿ ನೀರಿನೊಳಗೆ ಕಾಣಿಸೋದೇ ಇಲ್ಲ ಯಾಕೆ ಗಾಜಿನ ಚಪ್ಪಡಿಯ ವಕ್ರೀಭವನ ಸೂಚ್ಯಂಕ ಮತ್ತು ನೀರಿನ ವಕ್ರೀಭವನ ಸೂಚ್ಯಂಕ ಒಂದೇ ಆಗಿದ್ರೆ ಹೌದ ಎರಡೂ ಪಾರದರ್ಶಕ ಮಾಧ್ಯಮಗಳಾಗಿದ್ರೆ ಒಂದು ಮಾಧ್ಯಮದಲ್ಲಿ ಇನ್ನೊಂದು ಮಾಧ್ಯಮ ಏನಾಗೋದಿಲ್ಲ ಗೋಚರಿಸುವುದಿಲ್ಲ ಇದು ಕೂಡ ಅಪ್ಲಿಕೇಬಲ್ ಕ್ವಶನ್ಸ್ ಎಲ್ಲಾದ್ರೂ ಕೇಳಬಹುದು ಅದಕ್ಕೆ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ವಕ್ರೀಭವನಕ್ಕೆ ಸಂಬಂಧಿಸಿದಂತಹ ಕೆಲವು ಅಂಶಗಳು ಫಾರ್ ಎಕ್ಸಾಂಪಲ್ ಏನು ಇದು ಏನು ನಮ್ಗೆ ಕಣ್ಣು ಮತ್ತು ನಮ್ಮ ವರ್ಣಮಯ ಜಗತ್ತು ಅಂತ ಚಾಪ್ಟರ್ ಇತ್ತಲ್ಲ ಅದನ್ನ ತೆಗೆದು ಹಾಕಿದ್ದಾರೆ ಸಿಲೆಬಸ್ಗೆ ಅದಕ್ಕೆ ಅದನ್ನ ಡಿಸ್ಕಸ್ ಮಾಡಲ್ಲ ಆದ್ರೆ ಸೂರ್ಯ ಉದಯಿಸೋಕ್ಕಿಂತ ಮುಂಚೆ ಎರಡು ನಿಮಿಷ ಆಮೇಲೆ ಸೂರ್ಯ ಉದಯಿಸಿದ ನಂತರ ಎರಡು ನಿಮಿಷ ನಮ್ಗೆ ಗೋಚರಿಸ್ತಾನೆ ಸರ್ ಯಾಕೆ ಈ ರೀತಿ ನಾವು ಏನ್ ದಿಗಂತ ಅಂತ ಗೊತ್ತೀವಲ್ಲ ಆ ದಿಗಂತಕ್ಕಿಂತ ಕೆಳಗೆ ಹೋದ ನಂತರನು ನಮ್ಗೆ ಕಾಣಿಸ್ಬಾರ್ದು ಸೂರ್ಯ ಆದ್ರೆ ಕಾಣಿಸ್ತಾನೆ ಯಾಕೆ ಬೆಳಕಿನ ಕಿರಣಗಳು ವಕ್ರೀಭವನ ಬಂದು ನಮ್ಮ ಕಣ್ಣನ್ನು ತಲುಪಿರ್ತಾವ ಹಂಗಾದ್ರೆ ಬೆಳಕಿನ ಕಿರಣಗಳು ಕಾಣಿಸ್ತಾ ಇದ್ದಾವೆ ಅಂದ್ರೆ ಬೆಳಕನ್ನು ಉತ್ಪತ್ತಿ ಮಾಡುವಂತ ವಸ್ತುನು ಗೋಚರ ಆಗ್ಬೇಕು ಅದಕ್ಕೆ ದಿಗಂತದ ನಂತರನೂ ಎರಡು ನಿಮಿಷ ನಮ್ಗೆ ಸೂರ್ಯ ಗೋಚರ ಆಗ್ತಾ ಇದ್ದ ಆಮೇಲೆ ಉದಯಿಸೋಕ್ಕಿಂತ ಮುಂಚೆನೆ ಎರಡು ನಿಮಿಷ ಗೋಚರ ಆಗ್ತಾ ಇದ್ದ ದಿಗಂತದಕ್ಕಿಂತ ಕೆಳಗೆ ಇದ್ದಾಗ್ಲೂ ನಮ್ಗೆ ಸೂರ್ಯ ಗೋಚರ ಆಗ್ತದೆ ಯಾಕೆ ಸೂರ್ಯನಿಂದ ಹೊರಟಂತ ಬೆಳಕಿನ ಕಿರಣಗಳು ವಾತಾವರಣದಲ್ಲಿ ವಕ್ರೀಭವನ ಹೊಂದಿ ನಮ್ಮ ಕಣ್ಣನ್ನು ತಲುಪ್ತಾ ಇದ್ದು ಬೆಳಕಿನ ಪಥ ಏನಾಯ್ತು ಬದಲಾಯ್ತು ನಮ್ಮ ಕಣ್ಣನ್ನು ತಲುಪಿದಾಗ ನಮ್ಗೆ ಸೂರ್ಯ ಗೋಚರ ಆಗ್ತಾ ಇತ್ತು ಇದಕ್ಕೂ ಕೂಡ ಕಾರಣ ಯಾಕಪ್ಪ ಅಂದ್ರೆ ಬೆಳಕಿನ ವಕ್ರೀಭವನ ಬೆಳಕಿನ ವಕ್ರೀಭವನ ಹೌದಾ ನಕ್ಷತ್ರಗಳು ಮಿಂಚಿದಾವ ನಕ್ಷತ್ರಗಳು ಮಿಂಚಲಿಕ್ಕೆ ಕಾರಣ ಏನು ನಿಜವಾಗ್ಲೂ ನಕ್ಷತ್ರಗಳು ಯಾವತ್ತು ಬೆಳಕನ್ನು ಸುರಿಸ್ತಿರ್ತಾವ ಅದ್ರ ನಮಗೆ ಮಿಂಚಿದ ಕಾಣಿಸ್ತಿರ್ತಾವ ಯಾಕಂದ್ರೆ ಆ ಸೂರ್ಯ ಸಾರಿ ಏನು ನಕ್ಷತ್ರಗಳು ತುಂಬಾ ದೂರದಲ್ಲಿರೋದ್ರಿಂದ ಆ ನಕ್ಷತ್ರಗಳಿಂದ ಬರುವಂತಹ ಬೆಳಕು ಭೂಮಿಯ ಹಲವಾರು ವಾತಾವರಣಗಳನ್ನ ಪಾಸ್ ಮಾಡಿ ಬರಬೇಕು ಹಂಗಂದ್ರೆ ವಾತಾವರಣ ಪದರಗಳು ಏನಾಗ್ತಿರ್ತಾವ ಅಂದ್ರೆ ಚಲಿಸ್ತಿರ್ತಾವ ಚಲಿಸುತ್ತಿರುವಂತಹ ಪದರಗಳು ಹೆಚ್ಚು ಕಡಿಮೆ ಆದಾಗ ಬೆಳಕು ಚಲಿಸ್ತಾ ಇತ್ತಲ್ಲ ಆ ದಿಕ್ಕು ಏನಾಗ್ತದ ಅಂದ್ರೆ ಬದಲಾಗ್ತದೆ ಹೌದಾ ಬದಲಾದ್ರೆ ಯಾವಾಗ ಕಣ್ಣನ್ನ ಪ್ರವೇಶಿಸುತ್ತದ ಬೆಳಕು ಅವಾಗ ನಕ್ಷತ್ರ ಮಿಂಚಿದಂಗೆ ಕಾಣಿಸ್ತದ ಯಾವಾಗ ಕಣ್ಣನ್ನ ಬೆಳಕು ಪ್ರವೇಶಿಸುವುದಿಲ್ಲ ಯಾಕೆ ದಿಕ್ಕು ಬದಲಾಗಿರ್ತದ ಮಾಧ್ಯಮಗಳು ಬದಲಾದಾಗ ದಿಕ್ಕು ಬದಲಾಗಿರ್ತದ ಆ ವೇಳೆಯಲ್ಲಿ ನಮ್ಗೆ ನಕ್ಷತ್ರ ಗೋಚರಿಸೋದಿಲ್ಲ ಬ್ಲಿಂಕ್ ಆದಂಗೆ ಕಾಣಿಸ್ತದೆ ಆದ್ರೆ ನಿಜವಾಗ್ಲೂ ಏನೋ ನಕ್ಷತ್ರಗಳು ಬ್ಲಿಂಕ್ ಆಗ್ತಾ ಇರೋದಿಲ್ಲ ಯಾವತ್ತೂ ಬೆಳಕನ್ನು ಏನ್ ಮಾಡ್ತಿರ್ತಾವ ಹೊರ ಸೂಚಿಸಿರ್ತಾವ ಹೌದ ಸರ್ ನಮ್ ಸೂರ್ಯ ಯಾಕೆ ಏನೋ ಮಿಂಚೋದಿಲ್ಲ ಚಂದ್ರ ಯಾಕೆ ಮಿಂಚೋದಿಲ್ಲ ಯಾಕಂದ್ರೆ ಅವುಗಳಿಂದ ಹೊರಡುವಂತ ಬೆಳಕು ಹೌದಾ ಸೂರ್ಯನನ್ನ ಒಂದು ಪಾಯಿಂಟ್ ಅಂತ ತಗೊಂಡಾಗ ಅದ್ರಲ್ಲಿ ಹಲವಾರು ಪಾಯಿಂಟ್ಸ್ ಇದಾವ ಒಂದು ಪಾಯಿಂಟ್ ಇಂದ ಬೆಳಕು ಬರಲಿಲ್ಲ ಅಂದ್ರೂ ಇನ್ನೊಂದು ಪಾಯಿಂಟ್ ಇಂದ ಬೆಳಕು ಬರ್ತಿರ್ತದ ನಮ್ ಕಣ್ಣನ್ನು ಪ್ರವೇಶಿಸುತ್ತದೆ ಅಂದ್ರೆ ಸೂರ್ಯನ ಇರುವಿಕೆ ಇಲ್ಲೇ ಇದೆಪ್ಪ ಸೂರ್ಯ ಚಂದ್ರನ ಇರುವಿಕೆ ನಮ್ಗೆ ಗೊತ್ತಾಗ್ತದೆ ಆದ್ರೆ ನಕ್ಷತ್ರಗಳು ಒಂದು ಸಣ್ಣ ಡಾಟ್ ತುಂಬಾ ದೂರ ಇರೋದ್ರಿಂದ ಸಣ್ಣ ಡಾಟ್ ಒಂದೇ ಡಾಟ್ ದಿಂದ ಬೆಳಕು ಬರ್ತಿರ್ತದ ಅದಕ್ಕೆ ಅದ್ರ ದಿಕ್ಕೇನಾದ್ರೂ ಬದಲಾಯ್ತು ಅಂದ್ರೆ ಅದು ಮಿನಿಗೆ ನಂಗೆ ಗೋಚರ ಯಾವತ್ತು ಬೆಳಕನ್ನು ಸುರಿಸ್ತದೆ
ಸರ್ ಸೂರ್ಯನ ಒಂದು ನಕ್ಷತ್ರ ಅದನ್ನು ಮಿನುಗಬೇಕಾಗಿತ್ತಲ್ಲ ಅಂತ ನಿಮ್ ಕ್ವಶನ್. ಹಂಗಾದ್ರೆ ಅದು ಯಾಕೆ ಮಿನುಗಲ್ಲ? ಯಾಕಂದ್ರೆ ನಕ್ಷತ್ರ ಇದು ಸೂರ್ಯ ಒಂದು ನಕ್ಷತ್ರ ಆಗಿದ್ರು ಅದು ನಮ್ಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ನಕ್ಷತ್ರ. ಒಂದು ಡಾಟ್ ಇಂದ ಬೆಳಕು ಬರ್ತಾ ಇಲ್ಲ ಅಂದ್ರೆ ಇನ್ನೊಂದು ಸೂರ್ಯನ ಯಾವ್ದಾದ್ರು ಇನ್ನೊಂದು ಭಾಗದಿಂದ ಡಾಟ್ ಇಂದ ಬೆಳಕು ಬರ್ತಿರ್ತದೆ. ಇದು ಪ್ರವೇಶಿಸಲಿಲ್ಲ ಅಂದ್ರೆ ಇದು ಪ್ರವೇಶಿಸ್ತಿರ್ತದೆ. ಹಂಗಾದ್ರೆ ಸೂರ್ಯ ಗೋಚರಿಸ್ತಾನ, ಬ್ಲಿಂಕ್ ಆಗೋದಿಲ್ಲ. ಚಂದ್ರ ಕೂಡ ಅದೇ ರೀತಿಯಾಗಿ ಬ್ಲಿಂಕ್ ಆಗೋದಿಲ್ಲ, ಹೌದಾ? ಮಿನುಗುವಿಕೆ ಒಳಗಾಗೋದಿಲ್ಲ. ಈ ಚಾಪ್ಟರ್ ನಾವು ಎಷ್ಟು ಅಗಿತಾ ಹೋಗ್ತೀವಿ ಅಪ್ಲೈಡ್ ಕ್ವಶನ್ಸ್ ಅಷ್ಟು ಡೀಪ್ ಆಗಿ ಹೋಗ್ತದೆ. ಹೆಚ್ಚು ನಾನು ಅದನ್ನ ಡಿಸ್ಕಸ್ ಮಾಡಿದೆ, ಬೆಳಕಿನ ವಕ್ರೀಭವನ ಹೇಳಿದೆ. ಇನ್ನು ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ ಏನ್ಪಾ ಅಂದ್ರೆ ಎರಡು ಮಾಧ್ಯಮಗಳನ್ನು ತಗೊಂಡಿದ್ದೀವಿ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ. ಡಯಾಗ್ರಾಮ್ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಈ ಡಯಾಗ್ರಾಮ್ ಅನ್ನು ಲಕ್ಷ ಕೊಟ್ಟು ನೋಡ್ರಿ. ಏನೋ ಒಂದು ಗಾಳಿಯ ಮಾಧ್ಯಮ ಇದೆ, ಅದನ್ನ ನಾವು ವಿರಳ ಮಾಧ್ಯಮ ಅಂತ ಕರಿತೀವಿ. ಒಂದು ಗಾಜಿನ ಮಾಧ್ಯಮ ಇದೆ, ಅದನ್ನ ನಾವು ದಟ್ಟ ಮಾಧ್ಯಮ ಅಂತ ಕರಿತೀವಿ. ಬೆಳಕು ಇಎಫ್ ಪತನ ಕಿರಣ. ಏನ್ಪಾ ಅಂದ್ರೆ ಇಎಫ್ ಏನಾಗ್ತಾ ಇದೆ ಅಂದ್ರೆ ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಪ್ರವೇಶಿಸ್ತಾ ಇದೆ. ಯಾವಾಗ ಬೆಳಕು ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಪ್ರವೇಶಿಸ್ತದೆ ಅವಾಗ ವಕ್ರೀಭವನ ಅಂತ ಪಥವನ್ನ ಬದಲಾಯಿಸಲೇಬೇಕು. ಪಥವನ್ನ ಬದಲಾಯಿಸಿದಾಗ ಏನಾಗ್ತದ? ಬೆಳಕು ಲಂಬದ ಕಡೆಗೆ, ಬೆಳಕು ಯಾವ್ದ್ರ ಕಡೆಗೆ? ಲಂಬದ ಕಡೆಗೆ ಬಾಗ್ತದೆ. ಯಾಕ? ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಪ್ರವೇಶಿಸ್ತಾ ಇದೆ. ವಿರಳ ಮಾಧ್ಯಮದಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತಿತ್ತು, ದಟ್ಟ ಮಾಧ್ಯಮದಲ್ಲಿ ಅದರ ವೇಗ ಏನಾಗ್ತದ? ಕಡಿಮೆ ಆಗ್ತದ. ಕಡಿಮೆ ಆದಾಗ ಅದು ಲಂಬದ ಕಡೆ ಬಾಗ್ತದೆ. ಇನ್ ಸೇಮ್ ಅದೇ ರೀತಿ ಗಾಜು ದಟ್ಟ ಮಾಧ್ಯಮ, ದಟ್ಟ ಮಾಧ್ಯಮದಿಂದ ಬೆಳಕು ಏನಾಗ್ತದೆ? ವಿರಳ ಮಾಧ್ಯಮಕ್ಕೆ ಚಲಿಸ್ತದೆ. ಚಲಿಸಬೇಕಾದ್ರೆ ವಿರಳ ಮಾಧ್ಯಮ ಇನ್ನು ದಟ್ಟ ಮಾಧ್ಯಮ ಬೆಳಕಿನ ವೇಗ ಕಡಿಮೆ ಇತ್ತು, ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗ ಏನಾಯ್ತು? ಹೆಚ್ಚಾಯ್ತು. ಆದ್ದರಿಂದ ಲಂಬದಿಂದ ಬೆಳಕಿನ ಕಿರಣ ಯಾವುದು? ಜಿ ಎಚ್ ಬೆಳಕಿನ ಕಿರಣ, ಜಿ ಎಚ್ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗ್ತದೆ. ಇದು ಯಾಕೆ ಹೇಳ್ತಾ ಇದ್ದೀನಿ, ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಲಂಬದ ಕಡೆ ಬಾಗ್ತದೆ, ಯಾಕೆ ಲಂಬದಿಂದ ದೂರ ಬಾಗ್ತದೆ? ಯಾಕಂದ್ರೆ ಅವುಗಳ ವೇಗ ಬದಲಾಗ್ತದೆ. ವೇಗ ಬದಲಾಗೋದ್ರಿಂದ ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದ ಕಡೆ ಯಾಕೆ ಬರ್ತದ? ವೇಗ ಕಡಿಮೆ ಆಯ್ತು. ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮ ಪ್ರವೇಶಿಸಿದಾಗ ವೇಗ ಏನಾಯ್ತು? ಹೆಚ್ಚಾಯ್ತು. ವೇಗ ಹೆಚ್ಚಾಗೋದ್ರಿಂದ ಲಂಬದಿಂದ ಏನಾಗ್ತದ? ದೂರವಾಗ್ತದೆ. ಹಂಗಾದ್ರೆ ನಾನು ಇ ಎಫ್ ಏನು ಹೇಳಿದೆ? ಪತನ ಕಿರಣ. ಪತನ ಕಿರಣವನ್ನ ಇನ್ಸಿಡೆಂಟ್ ರೇ ಐ ಅಂತ ಗುರುತಿಸ್ತೀವಿ. ಹಂಗಾದ್ರೆ ಅದಕ್ಕೂ ಅದು ಕೋಣ ಉಂಟು ಮಾಡ್ತದೆ. ಆಮೇಲೆ ಪತನ ಕಿರಣ ವಕ್ರೀಭವನಗೊಂಡಿದೆ ನೋಡ್ರಿ, ಒಂದು ಸ್ವಲ್ಪ ವಕ್ರೀಭವನಗೊಂಡಿದೆ ಎಲ್ಲಿ? ಗಾಜಿನ ಚಪ್ಪಡಿಯಲ್ಲಿ. ಹಂಗಾದ್ರೆ ಇಲ್ಲೂ ಕೋಣ ಉಂಟಾಗ್ತದೆ. ಅದನ್ನ ನಾವು ರೆಫ್ರಾಕ್ಟಿವ್ ಆ್ಯಂಗಲ್ ಅಂತ ಕರಿತೀವಿ. ರೆಫ್ರಾಕ್ಟಿವ್ ಆ್ಯಂಗಲ್ ಆರ್ ಅಂತ ತಗೋತೀವಿ. ಆಮೇಲೆ ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ಪತನ ಕಿರಣ ಹೆಂಗಿತ್ತು? ಹಂಗ ಇಲ್ಲಿ ಕೂಡ ಪತನ ಕಿರಣ, ಅದನ್ನ ಎರಡನೇ ಪತನ ಕಿರಣ ಅಂತ ತಗೋತೀವಿ. ಅದೇ ಎರಡನೇ ಸಲ ವಕ್ರೀಭವನ ಕಿರಣ. ಆಮೇಲೆ ಏನು ಹೊರಹೋದಂತಹ ಬೆಳಕಿನ ಕಿರಣ, ಹೊರಹೋದಂತಹ ಬೆಳಕಿನ ಕಿರಣ ಅನ್ನೋದಂತದ್ದು ಏನು ಇಂಪಾರ್ಟೆಂಟ್ ಇಲ್ಲ, ಆದ್ರೆ ಏನೇನಾಗಿದೆ. ಆಮೇಲೆ ಗಾಜಿನ ಚಪ್ಪಡಿಯಲ್ಲಿ ವಕ್ರೀಭವನ ಹೊಂದದೆ ಬೆಳಕೇನಾದ್ರೂ ಚಲಿಸಿದ್ರೆ ಅದು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇತ್ತು, ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇತ್ತು ಅನ್ನೋದನ್ನ ಡಾಟೆಡ್ ಲೈನ್ ಅಲ್ಲಿ ತೋರಿಸಿದ್ದೀನಿ. ಅದೇ ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಲೈಡ್ ಕ್ವಶನ್ಸ್ ಕೆಲವು ಬರ್ತಾವ, ನಾನು ಮತ್ತೆ ಮುಂದೆ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ಅಭ್ಯಾಸ ಮಾಡ್ಬೇಕಂದ್ರೆ ಗಾಜಿನ ಚಪ್ಪಡಿಯಲ್ಲಿ ಬೆಳಕಿನ ವಕ್ರೀಭವನ ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮ, ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಬೇಕಾದ್ರೆ ಹೌದಾ ಎರಡು ನಿಯಮಗಳು ಬರ್ತಾವ. ನಾವು ಈಗಾಗಲೇ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಅಭ್ಯಾಸ ಮಾಡಿದೀವಿ. ಹಂಗ ಇವೇನ್ಪಾ ಅಂದ್ರೆ ಬೆಳಕಿನ ವಕ್ರೀಭವನದ ನಿಯಮಗಳು, ಇವೇನ್ಪಾ ಬೆಳಕಿನ ವಕ್ರೀಭವನದ ನಿಯಮಗಳು. ಹಂಗಾದ್ರೆ ಬೆಳಕಿನ ವಕ್ರೀಭವನದ ನಿಯಮಗಳು ಏನ್ ಹೇಳ್ತಾವ ನೋಡ್ರಿ. ಅಲ್ಲಿ ಹೆಂಗ ನಾವು ಯಾವ್ದನ್ನ ಬೆಳಕಿನ ಪ್ರತಿಫಲನವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಒಂದು ಗಾಜನ್ನ ಇಟ್ಕೊಂಡು ಗಾಜಿಗೆ ಲೇಸರ್ ಬೆಳಕನ್ನ ಹಾಯಿಸಿ ಹೌದಾ ಇದನ್ನ ಪತನ ಕಿರಣ ಅಂತ ತಗೊಂಡಿದ್ವಿ. ಆಮೇಲೆ ಇದು ಪ್ರತಿಫಲಿತ ಕಿರಣ, ಪತನ ಬಿಂದುವಿನಲ್ಲಿ ಎಳೆದಂತ ಲಂಬ, ಈ ಮೂರು ಕೂಡ ಏನಿರ್ತಿದ್ವು ಅಂದ್ರೆ ಒಂದೇ ಸಮತಲದಲ್ಲಿ ಇರ್ತಿದ್ವು ಅಂತ ಬೆಳಕಿನ ಪ್ರತಿಫಲನದ ನಿಯಮಗಳಲ್ಲಿ ಹೆಂಗ ಹೇಳ್ತಾ ಇದ್ವಿಲ್ಲ. ಹಂಗ ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಪತನ ಕಿರಣ ಇ ಎಫ್ ಏನಿದು ಪತನ ಕಿರಣ, ಆಮೇಲೆ ಈ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಕಿರಣವನ್ನ ನಾವು ಏನು ಹೆಸರು ಯಾವ್ದು ಬೇಕಾದ್ ತಗೊಂಡ್ರಿ ನೀವು ಪಿ ಕ್ಯೂ ಅಂತ ತಗೊಳ್ಬೇಕಾದ್ರೆ ಇಲ್ಲಿ ಒಂದ ಇಲ್ಲಿವರೆಗೂ ಇರುವಂತ ಕಿರಣವನ್ನ ನಾವೇನ್ ತಗೋದು ಅಂದ್ರೆ ವಕ್ರೀಭವನ ಕಿರಣ. ಇಲ್ಲೊಂದ್ಸಲ ವಕ್ರೀಭವನಗೊಂಡಿದೆ, ಆಮೇಲೆ ಜಿ ಎಚ್ ಕೂಡ ಏನು ವಕ್ರೀಭವನ ಕಿರಣ. ಹಂಗಾದ್ರೆ ವಕ್ರೀಮ ಕಿರಣ ಮತ್ತು ಎರಡೂ ಸಂಪರ್ಕ ಮಾಧ್ಯಮಗಳು, ಇವು ಎರಡೂ ಸಂಪರ್ಕ ಮಾಧ್ಯಮಗಳು. ಯಾವುದು? ಗಾಜು ಒಂದು ಮಾಧ್ಯಮ, ಆಮೇಲೆ ಗಾಳಿ ಒಂದು ಮಾಧ್ಯಮ. ಇವು ಎರಡುದರ ಸಂಪರ್ಕ ಮಾಧ್ಯಮ, ಇವು ಎರಡುದರ ಸಂಪರ್ಕ ಮಾಧ್ಯಮದಲ್ಲಿ ಪತನ ಏನ್ಗೊಂಡಿರ್ತದ, ಬೆಳಕಿನ ಕಿರಣ ಏನ್ ಪತನಗೊಂಡಿರ್ತದ, ಆ ಪತನ ಬಿಂದುವಿನಲ್ಲಿ ಏನ್ ಮಾಡಿದೀವಿ ಅಂದ್ರೆ ಒಂದು ಲಂಬವನ್ನು ಹೇಳಿದೀವಿ. ಪತನ ಬಿಂದುವಿನಲ್ಲಿ ಏನ್ ಮಾಡಿದೀವಿ? ಒಂದು ಲಂಬವನ್ನು ಹೇಳಿದೀವಿ. ಇವು ಎಲ್ಲಾನು ಕೂಡ ಎಲ್ಲಿದಾವ? ಒಂದೇ ಸಮತಲದಲ್ಲಿ. ಬಹಳ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ. ಪತನ ಕಿರಣ, ವಕ್ರೀಮ ಕಿರಣ, ಆಮೇಲೆ ಪತನ ಬಿಂದುವಿನಲ್ಲಿ ಎಳೆದಂತ ಲಂಬ, ಇದು ಒಂದು ಸಮತಲ.
ಆ ಪತನ ಬಿಂದು ಎರಡು ಮಾಧ್ಯಮಗಳ ಪತನ ಬಿಂದುವನ್ನು ಹೊಂದಿದಂತಹ ಒಂದು ಸಮತಲ, ಆ ಬಿಂದುವಿನಲ್ಲಿ ಎಳೆದಂತಹ ಲಂಬ, ಈ ಮೂರು ಕೂಡ ಒಂದೇ ಸಮತಲದಲ್ಲಿದವ. ಪತನ ಕಿರಣ, ವಕ್ರೀಭವನ ಕಿರಣ, ಪತನ ಬಿಂದುವಿನಲ್ಲಿ ಎಳೆದಂತಹ ಲಂಬ, ಈ ಮೂರು ಕೂಡ ಎಲ್ಲಿದಾವಪ್ಪ ಅಂದ್ರೆ ಒಂದೇ ಸಮತಲದಲ್ಲಿದವ. ಇದು ಏನಪ್ಪ ಅಂದ್ರೆ ಬೆಳಕಿನ ವಕ್ರೀಭವನ ನಿಯಮದ ಮೊದಲನೇ ನಿಯಮ. ಇನ್ನು ವೆರಿ ಇಂಪಾರ್ಟೆಂಟ್ ಎರಡನೇ ನಿಯಮ, ಸ್ನೆಲ್ನ ವಕ್ರೀಭವನದ ನಿಯಮ ಅಂತ ಕೂಡ ಕರೀತಾರೆ. ಏನ್ ಕೇಳ್ತಾರ? ಸ್ನೆಲ್ನ ವಕ್ರೀಭವನದ ನಿಯಮ. ಹಾಗಾದ್ರೆ ಸ್ನೆಲ್ನ ವಕ್ರೀಭವನದ ನಿಯಮ ಏನ್ ಹೇಳ್ತದೋ, ಸ್ನೆಲ್ನ ವಕ್ರೀಭವನದ ನಿಯಮ ಏನ್ ಹೇಳ್ತದ ನೋಡ್ರಿ. ಕೊಟ್ಟಿರುವಂತಹ ಎರಡು ಜೋಡಿ ಮಾಧ್ಯಮಗಳಿಗೆ ನಿರ್ದಿಷ್ಟವಾಗಿರ್ಬೇಕು. ಇಲ್ಲಿ ಬೇಕಾದ್ರೆ ಗಾಳಿ ಮತ್ತು ಗಾಜು, ಇವೇನಪ್ಪ ಅಂದ್ರೆ ಎರಡು ಜೋಡಿ ಮಾಧ್ಯಮ. ಕೊಟ್ಟಿರುವಂತಹ ಜೋಡಿ ಮಾಧ್ಯಮಗಳಿಗೆ ಎರಡು ಮಾಧ್ಯಮಗಳು ಯಾವುವು? ಗಾಳಿ ಮತ್ತು ಗಾಜು. ನಿರ್ದಿಷ್ಟವಾಗಿರ್ಬೇಕು ಕೊಟ್ಟಿರುವಂತಹ ಎರಡು ಮಾಧ್ಯಮಗಳಿಗೆ. ಆಮೇಲೆ ಕೊಟ್ಟಿರುವಂತಹ ಬಣ್ಣ ಯಾವುದು? ಏನ್ ಪತನ ಕಿರಣವನ್ನು ಹಾಯಿಸ್ತಿರ್ತೀವಿ ಅದು ಬಣ್ಣ ನಿರ್ದಿಷ್ಟವಾಗಿರ್ಬೇಕು. ಹಂಗಾದ್ರೆ ಕೊಟ್ಟಿರುವಂತಹ ಬಣ್ಣ ಮತ್ತು ಕೊಟ್ಟಿರುವಂತಹ ಎರಡು ಮಾಧ್ಯಮಗಳಿಗೆ ಹೌದಾ, ನಾನು ಕೋಣ ಐ ಅಂತ ಏನ್ ತೋರಿಸಿದಿನಲ್ಲ ಅದನ್ನ ಪತನ ಕೋಣದ ಸೈನು ಅಂತ ಕರಿತೀವಿ. ಕೋಣ ಆರ್ ಅಂತ ಏನ್ ತೋರಿಸಿದಿನಲ್ಲ ಅದನ್ನ ವಕ್ರೀಮ ಅಥವಾ ವಕ್ರೀಭವನದ ಕೋಣ ಅಂತ ಕರಿತೀವಿ. ಅದನ್ನ ವಕ್ರೀಭವನದ ಸೈನು. ಇವೆರಡುದರ ನಡುವಿನ ಅನುಪಾತ ಏನಾಗಿರ್ತದಪ್ಪ ಅಂದ್ರೆ ಸ್ಥಿರವಾಗಿರ್ತದೆ. ಬೆಲೆ ಫಿಕ್ಸ್. ಇವೆರಡುದರ ಬೆಲೆ ಏನಾಗಿರ್ತದೆ? ಸ್ಥಿರವಾಗಿರ್ತದ. ಹೌದಾ, ಇದೇ ಏನ್ಪಾ ಅಂದ್ರೆ ಸ್ನೆಲ್ನ ನಿಯಮ ಅಥವಾ ಸ್ನೆಲ್ನ ವಕ್ರೀಭವನದ ನಿಯಮ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ಕೊಟ್ಟಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಮತ್ತು ವಕ್ರೀಮ ಕೋಣದ ಸೈನು. ಪತನ ಕೋಣದ ಸೈನು ಐ, ಕೋಣ ಐ. ವಕ್ರೀಭವನದ ಕೋಣ ಯಾವುದು? ಸೈನ್ ಆರ್. ಸೈನ್ ಆರ್. ವಕ್ರೀಭವನದ ಸೈನು ಯಾವುದು? ಸೈನ್ ಆರ್. ಇವು ಎರಡುದರ ನಡುವಿನ ನಿಷ್ಪತ್ತಿ ಸ್ಥಿರವಾಗಿರ್ತದೆ. ನಿಷ್ಪತ್ತಿ ಅಂದ್ರೇನು? ಅನುಪಾತ ಸ್ಥಿರವಾಗಿರ್ತದೆ. ಇದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಸ್ನೆಲ್ನ ವಕ್ರೀಭವನದ ನಿಯಮ. ಹಾಗಾದ್ರೆ ಸ್ನೆಲ್ನ ವಕ್ರೀಭವನದ ನಿಯಮವನ್ನು ನಾವೇನ್ ಬರೀಬಹುದು ಅಂದ್ರೆ ಐ ಅಂದ್ರೆ ಪತನ ಕೋಣ ಅಂತ ಹೇಳಿದೆ, ಆರ್ ಅಂದ್ರೆ ಏನು? ವಕ್ರೀಭವನ ಕೋಣ ಅಂತ ಹೇಳಿದೆ. ಹಾಗಾದ್ರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಏನು? ಸ್ಥಿರಾಂಕ. ಯಾಕೆ ಸ್ಥಿರಾಂಕ? ಎರಡುದರ ನಿಷ್ಪತ್ತಿ ಏನಾಗಿರ್ತದ? ಸ್ಥಿರವಾಗಿರ್ತದ. ಎರಡುದರ ನಿಷ್ಪತ್ತಿ ಏನಾಗಿರ್ತದ? ಸ್ಥಿರವಾಗಿರ್ತದ. ಆಮೇಲೆ ಇಲ್ಲಿ ಸ್ನೆಲ್ ನಿಯಮ ಉಂಟಾಗಬೇಕಾದ್ರೆ ಪತನ ಕಿರಣ 0 ಡಿಗ್ರಿಗಿಂತ ಹೆಚ್ಚಿರಬೇಕು. ನೋಡ್ರಿ, ಬೆಳಕಿನ ಕಿರಣವನ್ನ ನಾವು ಸಮತಲದಲ್ಲಿ ಹಾಯಿಸಿದ್ರೆ ವಕ್ರೀಭವನ ಉಂಟಾಗೋದಿಲ್ಲ. ಅದಕ್ಕೆ ಏನೋ ಪತನ ಕಿರಣ ಅಥವಾ ಪತನ ಕೋಣ ಅಂತ ಕರೆದಿದ್ದೀವಲ್ಲ ಅದು 0 ಡಿಗ್ರಿಗಿಂತ ಹೆಚ್ಚಿರಬೇಕು. ಆಮೇಲೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಏನಿರ್ಬೇಕು? ಕಡಿಮೆ ಇರಬೇಕು. ಅವಾಗ್ಲೇ ಮಾತ್ರ ಸ್ನೆಲ್ನ ನಿಯಮ ಅಥವಾ ವಕ್ರೀಭವನ ಉಂಟಾಗ್ತದ. ಈ ಒಂದು ಕಂಡೀಷನ್ ಅನ್ನ ನೆನ್ಪಿಡ್ರಿ. ಈ ಒಂದು ಕಂಡೀಷನ್ ಏನೇನ್ ಮಾಡ್ರಿ? ನೆನ್ಪಿಡ್ರಿ. ಇನ್ನ ಏನ್ಪಾ ಅಂದ್ರೆ ಕೊಟ್ಟಿರುವಂತಹ ಜೋಡಿ ಮಾಧ್ಯಮಗಳು, ಮಾಧ್ಯಮಗಳು ಬದಲಾದಾಗ ವಕ್ರೀಭವನ ಮಾಧ್ಯಮ ಹೆಂಗ್ ಬದಲಾಗ್ತದ ಅನ್ನೋದನ್ನ ಒಂದೊಂದಾಗಿ ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಅಭ್ಯಾಸ ಮಾಡೋಣ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಯಾಕಂದ್ರೆ ಸ್ನೆಲ್ ನಿಯಮ ನಮ್ಗೆ ಏನ್ ತೋರಿಸ್ಕೊಡ್ತದ ಅಂದ್ರೆ ಎರಡು ಮಾಧ್ಯಮಗಳ ನಡುವಿನ ಅನುಪಾತವನ್ನು ತೋರಿಸ್ಕೊಡ್ತದೆ. ಅದು ಯಾವತ್ತು ಸ್ಥಿರವಾಗಿರ್ತದ ಅಂತ ಹೇಳ್ತಿರ್ತದೆ. ಕೊಟ್ಟಿರುವ ಮಾಧ್ಯಮಗಳಿಗೆ ಇರುವಂತಹ ಅನುಪಾತ ಸ್ಥಿರವಾಗಿರ್ತದ. ಹಂಗಾದ್ರೆ ನಾವು ಈಗೇನ್ ಅಭ್ಯಾಸ ಮಾಡ್ಬೇಕಂದ್ರೆ ವಕ್ರೀಭವನ ಸೂಚ್ಯಾಂಕ. ಯಾಕಂದ್ರೆ ಎರಡು ಮಾಧ್ಯಮಗಳ ನಡುವಿನ ವಕ್ರೀಭವನ ಸ್ಥಿರವಾಗಿದ್ರೆ ಅದನ್ನ ನಾವೇನ್ ಕೇಳ್ತೀವಿ? ವಕ್ರೀಭವನ ಸೂಚ್ಯಾಂಕ. ಹಂಗಾದ್ರೆ ಈಗೇನ್ ಅಭ್ಯಾಸ ಮಾಡೋಣ ಅಂದ್ರೆ ವಕ್ರೀಭವನ ಸೂಚ್ಯಾಂಕ. ನೋಡ್ರಿ, ವಕ್ರೀಭವನ ಸೂಚ್ಯಾಂಕ, ವಕ್ರೀಭವನ ಸೂಚ್ಯಾಂಕ ಅಂದ್ರೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಬಾಗ್ತದೋ, ಅದರ ಬಾಗುವಿಕೆ ಬದಲಾಗ್ತದೆ ಅಂತ ಹೇಳಿದೀನಿ. ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೂ ಬದಲಾಗ್ತದ, ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೂ ಏನಾಗ್ತದ? ಬದಲಾಗ್ತದೆ. ಹಾಗಾದ್ರೆ ವಕ್ರೀಭವನ ಸೂಚ್ಯಾಂಕ ಅಂದ್ರೇನು? ನೀಡಿರುವಂತಹ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದಂತಹ ಪ್ರಮಾಣ. ನೀಡಿರುವಂತಹ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದಂತಹ ಪ್ರಮಾಣ ಹೇಳದಲ್ಲ. ನಾವು ಗಾಳಿ ಮತ್ತು ಗಾಜನ್ನೇ ತೆಗೆದುಕೊಂಡಿದ್ರು, ವಿರಳ ಮಾಧ್ಯಮ ಗಾಜು ಮತ್ತು ಗಾಳಿ ಇದ್ದಾಗ ಬಾಗುವಿಕೆ ಪ್ರಮಾಣ ಬೇರೆ, ಗಾಜಿನಿಂದ ಗಾಳಿ ಇದ್ರೆ ಮತ್ತೆ ಬಾಗುವಿಕೆ ಪ್ರಮಾಣ ಬೇರೆ. ಹಂಗಾದ್ರೆ ನೀಡಿರುವಂತಹ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದಂತಹ ಪ್ರಮಾಣವನ್ನು ಏನು ಕರಿತೀವಿ ಅಂದ್ರೆ ವಕ್ರೀಭವನ ಸೂಚ್ಯಾಂಕ. ಹಂಗಾದ್ರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಕ್ರೀಭವನ ಸೂಚ್ಯಾಂಕ ಇದೇ ಎಕ್ಸಾಂಪಲ್ ನ ತಗೊಂಡು ನೋಡೋಣ. ಯಾವುದು? ಗಾಜಿನ ಚಪ್ಪಡಿ, ಆಯತಾಕಾರದ ಗಾಜಿನ ಚಪ್ಪಡಿ. ಈಗ ಮಾಧ್ಯಮ ಏನಂದ್ರೆ ನಾವು ವಕ್ರೀಭವನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಂಗಾದ್ರೆ ಎನ್ ಟು ಒನ್, ಎನ್ ಟು ಒನ್, ಇಲ್ಲಿ ಮಾಧ್ಯಮ ಒಂದು ಗಾಳಿ ಇದೆ, ಆಮೇಲೆ ಮಾಧ್ಯಮ ಎರಡೇನಿದೆ ಗಾಜಿದೆ. ಹಂಗಾದ್ರೆ ಮಾಧ್ಯಮ ಒಂದರಲ್ಲಿ ಬೆಳಕಿನ ವೇಗ ಗಾಳಿಯಲ್ಲಿ ಬೆಳಕಿನ ವೇಗ, ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ ಗಾಜಿನಲ್ಲಿ ಬೆಳಕಿನ ವೇಗ, ಅದನ್ನ ವೆಲಾಸಿಟಿ ಆಫ್ ಲೈಟ್
ಇನ್ ವ್ಯಾಕ್ಯೂಮ್ ಅಥವಾ ಏರ್ ಅಂತ ವೆಲಾಸಿಟಿ ಆಫ್ ಲೈಟ್ ಇನ್ ಗ್ಲಾಸ್ ಹಂಗಾದ್ರೆ ವಿ ಒನ್ ಡಿವೈಡ್ ಬೈ ವಿ ಟೂ ಅಂತ ತೆಗೆದುಕೊಳ್ತೀವಿ. ಇದೇನು ತೋರಿಸ್ಕೊಡ್ತದೆ ಅಂದ್ರೆ ಈ ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕ ಎಷ್ಟು ವಕ್ರೀಭವನ ಹೊಂದುತ್ತದೆ. ಈಗ ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಚಲಿಸ್ತಾ ಇದೆ ಅಂದ್ರೆ ಲಂಬದ ಕಡೆ ಬಾಗ್ತಾ ಇದೆ ಅಂತ ಹೇಳಿದೀನಿ. ಯಾಕೆ ವೇಗ ಕಡಿಮೆ ಆಗ್ತದೆ, ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಪ್ರವೇಶಿಸುವ ವೇಗ ಕಡಿಮೆ ಆಗ್ತದೆ, ಅದಕ್ಕೆ ಲಂಬದ ಕಡೆ ಬಾಗ್ತದೆ, ಅದರ ವಕ್ರೀಭವನ ಸೂಚ್ಯಂಕ ನಿರ್ದಿಷ್ಟವಾಗಿರ್ತದೆ. ಅದೇ ರೀತಿಯಾಗಿ ಮಾಧ್ಯಮ ಎರಡರಿಂದ ನೋಡ್ರಿ, ಇದು ಮಾಧ್ಯಮ ಎರಡು ಗಾಜು, ಮಾಧ್ಯಮ ಎರಡರಿಂದ ಮಾಧ್ಯಮ ಒಂದು ಗಾಳಿ ಚೆಲ್ಲು ಪ್ರವೇಶಿಸುತ್ತೆ ಅವಾಗ ಹೌದಾ ಎನ್ ಒನ್ ಟೂ, ಅವಾಗ ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ ದಟ್ಟ ಮಾಧ್ಯಮದಿಂದ ಏನಾಗ್ತಾ ಇದೆ, ಈಗ ಮಾಧ್ಯಮ ಒಂದು ವಿರಳ ಮಾಧ್ಯಮ, ಇದು ವಿರಳ ಮಾಧ್ಯಮ ಅದು ಗಾಳಿ ಚಲಿಸ್ತಾ ಇದೆ. ಹಂಗಾದ್ರೆ ಅದನ್ನ ನಾವೇನು ತಗೋತೀವಿ ಅಂದ್ರೆ ವಕ್ರೀಭವನ ಸೂಚ್ಯಂಕ ಕಂಡಿರ್ಲಿಕ್ಕೆ ವಿ ಟೂ ಡಿವೈಡೆಡ್ ಬೈ ವಿ ಒನ್, ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಟೂ, ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಒನ್. ಹೌದಾ, ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಟೂ ಯಾವ್ದಿದೆ, ಗ್ಲಾಸ್ ಇದೆ, ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಂ ಒನ್ ಯಾವ್ದಿದೆ, ಏರ್ ಇದೆ. ಹಂಗಾದ್ರೆ ಇದರ ವಕ್ರೀಭವನ ಸೂಚ್ಯಂಕ ಬೇರೆ, ಇದರ ವಕ್ರೀಭವನ ಸೂಚ್ಯಂಕ ಬೇರೆ. ಪ್ರತಿಯೊಂದು ವಸ್ತುವಿನ ವಕ್ರೀಭವನ ಸೂಚ್ಯಾಂಕವನ್ನ ನಾವು ಎನ್ ಎಂ ಅಂತ ಕರಿತೀವಿ. ಎನ್ ಎಂ ಯಾಕೆ, ಯಾಕಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ, ಗಾಳಿಯಲ್ಲಿ ಬೆಳಕಿನ ವೇಗ ಅಥವಾ ಏನೋ ನಿರ್ವಾತದಲ್ಲಿ ಬೆಳಕಿನ ವೇಗ ಸಿ ಇಸ್ ಈಕ್ವಲ್ ಟು 3×10⁸ ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಿದೆ ನಮಗೆ. ಗಾಳಿಯಲ್ಲಿ ಅಥವಾ ನಿರ್ವಾತದಲ್ಲಿ ಬೆಳಕಿನ ವೇಗ ಹೌದಾ ಸಿ, ವೆಲಾಸಿಟಿ ಆಫ್ ಲೈಟ್ ಅನ್ನ ನಾವೇನ್ ತಗೋತೀವಿ ಸಿ ಅಂತ ತಗೋತೀವಿ. ಇದರೊಂದಿಗೆ ಬೇರೆ ವಸ್ತುವನ್ನು ಹೋಲಿಸ್ತೀವಿ, ಆಮೇಲೆ ಅದರ ಆಧಾರದ ಮೇಲೆ ನಾವು ವಕ್ರೀಭವನ ಸೂಚ್ಯಂಕ ಹೇಳ್ತೀವಿ. ಅದರ ಆಧಾರದ ಮೇಲೆ ಮಾಡ್ತೀವಿ, ವಕ್ರೀಭವನ ಸೂಚ್ಯಂಕ ಸ್ಥಿರವಾಗಿರ್ತದೆ, ಅದು ಆ ಕೊಟ್ಟಿರುವ ಎರಡು ಮಾಧ್ಯಮಗಳಿಗೆ ಯಾವತ್ತು ಬದಲಾಗೋದಿಲ್ಲ, ಸ್ಥಿರವಾಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ಗಾಳಿಯಲ್ಲಿ ಬೆಳಕಿನ ವೇಗ ಸಿ ಅಂತ ತಗೊಂಡ್ವಿ, ಆಮೇಲೆ ಕೊಟ್ಟಿರುವಂತಹ ಮಾಧ್ಯಮ ಯಾವ್ದು ಬೇಕಾದ್ರೂ ಕೊಡ್ಬೋದು, ಗಾಜು ಕೊಡ್ಬೋದು, ನೀರು ಕೊಡ್ಬೋದು, ಸೀಮೆಎಣ್ಣೆ ಕೊಡ್ಬೋದು, ಹೌದಾ. ಹಿಂಗೆ ಬೇರೆ ಬೇರೆ ಮಾಧ್ಯಮವನ್ನು ಕೊಟ್ಟಾಗ ಆ ಮಾಧ್ಯಮದಲ್ಲಿ ಬೆಳಕಿನ ವೇಗ, ವೆಲಾಸಿಟಿ ಆಫ್ ಲೈಟ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಲೈಟ್ ಇನ್ ಅ ಗಿವನ್ ಮೀಡಿಯಂ, ಅದನ್ನ ಬಳಸಿ ನಾವು ವಕ್ರೀಭವನ ಸೂಚ್ಯಂಕವನ್ನ ಕಂಡುಹಿಡ್ತೀವಿ. ಎನ್ ಎಂ ಇಸ್ ಈಕ್ವಲ್ ಟು ಗಾಳಿಯಲ್ಲಿ ಬೆಳಕಿನ ವೇಗ ಡಿವೈಡ್ ಬೈ ಮಾಧ್ಯಮದಲ್ಲಿ ಬೆಳಕಿನ ವೇಗ ಸಿ ಡಿವೈಡೆಡ್ ಬೈ ವಿ, ಸಿ ಡಿವೈಡ್ ಬೈ ವಿ. ಆಮೇಲೆ ನಮಗೆ ನಿರ್ವಾತದಲ್ಲಿ ಅಥವಾ ಗಾಳಿಯಲ್ಲಿ ಬೆಳಕಿನ ವೇಗ ಗುರುತಿದೆ, ಎಷ್ಟಿದೆ, 3×10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾದ್ರೆ ಈಗ ಗಾಳಿಯಲ್ಲಿ ಚಲಿಸುವಂತಹ ಬೆಳಕು ನೀರಿನ ಪ್ರವೇಶಿಸಿದಾಗ ಉಂಟಾಗುವಂತಹ ವಕ್ರೀಭವನ ಸೂಚ್ಯಂಕ ಎಷ್ಟಪ್ಪ ಅಂದ್ರೆ ಅದನ್ನ ನಾವು ಎನ್ ಡಬ್ಲ್ಯೂ ಅಂತ ತಗೋತೀವಿ. ಏನು ನೀರಿನ ವಕ್ರೀಭವನ ಸೂಚ್ಯಂಕ ಡಬ್ಲ್ಯೂ ಅಂದ್ರೆ ವಾಟರ್, ಹಾಗಾದ್ರೆ ಎನ್ ಡಬ್ಲ್ಯೂ ಎಷ್ಟಿದೆ ಅಂದ್ರೆ 1.33. ಗಾಳಿಯಿಂದ ಬೆಳಕು ನೀರನ್ನ ಪ್ರವೇಶಿಸಿದಾಗ ವಕ್ರೀಭವನ ಯಾವತ್ತೂ ಬದಲಾಗಲ್ಲ, 1.33 ವಕ್ರೀಭವನ ಸೂಚ್ಯಂಕ ಯಾವ್ದು, ನೀರಿಂದು. ಇನ್ನ ಗ್ರೌಂಡ್ ಗಾಜಿನ ವಕ್ರೀಭವನ ಸೂಚ್ಯಂಕ ಎನ್ ಜಿ ಗ್ಲಾಸ್, ಗ್ರೌಂಡ್ ಗಾಜಿನ ವಕ್ರೀಭವನ ಸೂಚ್ಯಂಕ ಎಷ್ಟಿರ್ತದೆ, 1.52. ಹಿಂಗ ಬೇರೆ ಬೇರೆ ವಸ್ತುಗಳಲ್ಲಿ ವಕ್ರೀಭವನ ಸೂಚ್ಯಾಂಕ ಹೆಂಗ್ ಕಂಡಿಡ್ತೀವಿ, ಎನ್ ಎಂ ಇಸ್ ಈಕ್ವಲ್ ಟು ಗಾಳಿಯಲ್ಲಿ ಬೆಳಕಿನ ವೇಗ, ಆಮೇಲೆ ಕೊಟ್ಟಿರುವಂತಹ ಮಾಧ್ಯಮ, ಕೊಟ್ಟಿರುವಂತಹ ಮಾಧ್ಯಮ ನೀರಾಗಿರ್ಬೋದು, ಕೊಟ್ಟಿರುವಂತಹ ಮಾಧ್ಯಮ ಗಾಜ್ ಆಗಿರ್ಬೋದು. ಹಂಗಾದ್ರೆ ಅವುಗಳ ವಕ್ರೀಭವನ ಸೂಚ್ಯಾಂಕವನ್ನು ನನಗೆ ಸ್ಥಿರ, ಇವು ಬದಲಾಗೋದಿಲ್ಲ ಅಂತ ಹೇಳಿದೆ. ಹೌದಾ, ಅಲ್ಲಿ ನೀರಿನಲ್ಲಿ 1.33, ಕ್ರೌನ್ ಗಾಜಿನಲ್ಲಿ ಎಷ್ಟು ಹೇಳಿದೆ, 1.52. ಹಿಂಗ ಬೇರೆ ಬೇರೆ ಪಾರದರ್ಶಕ ಮಾಧ್ಯಮಗಳಲ್ಲಿ ಗಾಳಿಯಿಂದ ಬೆಳಕು ಆ ಮಾಧ್ಯಮಗಳಲ್ಲಿ ಪ್ರವೇಶಿಸಿದಾಗ, ಗಾಳಿಯಿಂದ ಬೆಳಕು ಆ ಮಾಧ್ಯಮಗಳಲ್ಲಿ ಪ್ರವೇಶಿಸಿದಾಗ ಉಂಟಾಗುವಂತ ಬೆಳಕಿನ ಬಾಗುವಿಕೆಯ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ವಕ್ರೀಭವನ ಸೂಚ್ಯಂಕ ಅಂತ ಹೇಳಿದೀವಿ. ಅವುಗಳ ಒಂದು ಲಿಸ್ಟ್ ಅನ್ನು ಕೊಟ್ಟಾರ ನಮಗೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಅಲ್ಲಿ ಕೇಳಬಹುದು, ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಹೌದಾ, ಸೀಮೆಎಣ್ಣೆ ವಕ್ರೀಭವನ ಸೂಚ್ಯಂಕ, ನೀರಿನ ವಕ್ರೀಭವನ ಸೂಚ್ಯಂಕ ಅಥವಾ ವಜ್ರದ ವಕ್ರೀಭವನ ಸೂಚ್ಯಂಕ, ಹಿಂಗೆ ಬೇರೆ ಬೇರೆ ವಕ್ರೀಭವನ ಸೂಚ್ಯಂಕಗಳನ್ನ ಕೊಡಬಹುದು. ಆ ಪಟ್ಟಿಯನ್ನು ಒಂದು ಅಭ್ಯಾಸ ಮಾಡ್ಕೊಂಡು ಬರೋಣ. ಪುಸ್ತಕವನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಕೆಲವು ದ್ರವ ಮಾಧ್ಯಮಗಳ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕಗಳು. ನಾನು ಈಗಾಗಲೇ ಏನು ಹೇಳಿದೆಪ್ಪ ಅಂದರೆ ನೀರಿನ ವಕ್ರೀಭವನ ಸೂಚ್ಯಾಂಕ ನಿಮ್ಗೆ ಹೇಳಿದೆ, ಗ್ರೌಂಡ್ ಗಾಜಿನ ವಕ್ರೀಭವನ ಸೂಚ್ಯಾಂಕವನ್ನು ಹೇಳಿದೆ. ಹಾಗಾದರೆ ಗಾಳಿಯಲ್ಲಿ, ಗಾಳಿಯಿಂದ ಬೆಳಕು ಗಾಳಿಯನ್ನು ಪ್ರವೇಶಿಸಬೇಕಾದ್ರೆ ಅದರಲ್ಲಿ ಉಂಟಾಗುವಂಥ ವಕ್ರೀಭವನ ಸೂಚ್ಯಾಂಕ ಎಷ್ಟಿರ್ತದಪ್ಪ ಅಂದರೆ 1.0003. ಆಮೇಲೆ ಮಂಜುಗಡ್ಡೆ ವಕ್ರೀಭವನ ಸೂಚ್ಯಾಂಕ ಒಂದು ಸ್ವಲ್ಪ ವಕ್ರೀಭವನದ ಪ್ರಮಾಣ ಹೆಚ್ಚಾಗ್ತದೆ, 1.31. ನೀರು ಮಂಜುಗಡ್ಡೆಗಿಂತ ವಕ್ರೀಭವನ ಸೂಚ್ಯಾಂಕ ಏನಾಗ್ತದೆ, ಹೆಚ್ಚಾಗ್ತದೆ, 1.33. ಆಲ್ಕೋಹಾಲ್ ವಕ್ರೀಭವನ ಸೂಚ್ಯಾಂಕ ಇನ್ನೊಂದು ಸ್ವಲ್ಪ ಹೆಚ್ಚಾಗ್ತದೆ, 1.36. ಹೌದಾ, ಆಮೇಲೆ ಸೀಮೆಎಣ್ಣೆ ವಕ್ರೀಭವನ ಸೂಚ್ಯಾಂಕ 1.44. ಸಂಯೋಜಿಸಿದ ಸ್ಫಟಿಕ ಶಿಲೆ ಅದನ್ನು ಫ್ಯೂಸ್ಡ್ ಕ್ವಾಡ್ಸ್ ಅಂತ ಕರಿತೀವಿ, ಹೌದಾ, ಅದರ ವಕ್ರೀಭವನ ಸೂಚ್ಯಾಂಕ 1.46. ಟರ್ಪೆಂಟೈನ್ ಆಯಿಲ್ ಹೌದಾ ಬಣ್ಣದಲ್ಲಿ ಬಳಸ್ತೀವಿ ಇದನ್ನು, 1.47. ಬೆಂಜಿನ್ 1.50. ಕ್ರೌನ್ ಗಾಜು 1.52, ಈಗ ತಾನೇ ಹೇಳಿದೆ ನಿಮಗೆ. ಕೆನಡಾ ಬಾಲ್ಸಮ್
ಇದೊಂದು ಪಾರದರ್ಶಕ ವಸ್ತು. ಇದರಲ್ಲೂ ಕೂಡ ವಕ್ರೀಭವನ ಸೂಚ್ಯಂಕ ಎಷ್ಟಪ್ಪ ಅಂದರೆ 1.53. ಕಲ್ಲುಪ್ಪು, ನಾವು ತಿನ್ನುವಂಥ ಕಲ್ಲುಪ್ಪು 1.54. ಕಾರ್ಬನ್ ಡೈಸಲ್ಫೈಡ್ ಇದರಲ್ಲಿ ವಕ್ರೀಭವನ ಸೂಚ್ಯಂಕ 1.63. ಸಾಂದ್ರ ಸ್ಪ್ಲಿಂಟ್ ಗಾಜು 1.65. ಮಾಣಿಕ್ಯ, ಹೌದಾ, ಹರಳಾಗಿ ಬಳಸ್ತೀವಿ ಎಲ್ಲಿಪ್ಪ ಅಂದರೆ ನಮ್ಮ ಬೆರಳಿಗೆ ಹಾಕುವಂಥ ಉಂಗುರುಗಳಲ್ಲಿ. ರುಬಿ 1.71. ನೀಲಮಣಿ, ಹೌದಾ, ಅದನ್ನು ನಾವು ಸೆಫೈರ್ ಅಂತ ಕರಿತೀವಿ 1.77. ವಜ್ರ, ಅತ್ಯಂತ ಹೆಚ್ಚು ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದಂಥ ವಸ್ತು ಯಾವುದಪ್ಪ ಅಂದರೆ ವಜ್ರ 2.42. ಇನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ, ಆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗಿ, ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಹಾಗಾದರೆ ಬೆಳಕಿನ ಕಿರಣವು ಲಂಬದ ಕಡೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ, ಏಕೆ ಅಂತ ಕೇಳ್ತಾರೆ. ನಾನು ಈಗಾಗಲೇ ಏನಪ್ಪ ಅಂದರೆ ಗಾಜಿನ ಚಪ್ಪಡಿ, ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ವಿವರಿಸಬೇಕಾದ್ರೆ, ಹೌದಾ, ಗಾಳಿ ವಿರಳ ಮಾಧ್ಯಮ, ಗಾಜು ದಟ್ಟ ಮಾಧ್ಯಮ. ಹಂಗೆ ಇಲ್ಲೂ ಕೂಡ ಏನಪ್ಪ ಅಂದರೆ ಗಾಳಿ ವಿರಳ ಮಾಧ್ಯಮ, ಆಮೇಲೆ ನೀರು ದಟ್ಟ ಮಾಧ್ಯಮ. ಹಾಗಾದರೆ ಬೆಳಕಿನ ಕಿರಣ ಏನು ಲಂಬದ ಕಡೆ ಬಾಗ್ತದೆ. ವಿರಳ ಮಾಧ್ಯಮದಿಂದ ಬೆಳಕು ದಟ್ಟ ಮಾಧ್ಯಮವನ್ನು ಪ್ರವೇಶಿಸಿದಾಗ ಬೆಳಕಿನಾಗ್ತದೆ, ಲಂಬದ ಕಡೆ ಬಾಗ್ತದೆ. ಯಾಕೆ ಲಂಬದ ಕಡೆ ಬಾಗ್ತದೆ ಅಂದ್ರೆ ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಿರ್ತದೆ, ದಟ್ಟ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ ಇರ್ತದೆ, ಆದ್ದರಿಂದ ಲಂಬದ ಕಡೆ ಬಾಗ್ತದೆ, ಏಕೆ ಅಂತ ಕೇಳಿದ್ದಾರೆ. ಇನ್ನು ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುವಂತಹ ಗಾಜನ್ನು ಪ್ರವೇಶಿಸ್ತದೆ, ಹೌದಾ, ಗಾಜಿನಲ್ಲಿ ಬೆಳಕಿನ ವೇಗವೆಷ್ಟು? ನಿರ್ವಾತದಲ್ಲಿ ಬೆಳಕಿನ ವೇಗ 3×10⁸ ಮೀಟರ್ ಪರ್ ಸೆಕೆಂಡ್ ಅಂತ ಪಾಠ ಹೇಳಬೇಕಾದ್ರೆ ಹೇಳಿದ್ದೀನಿ. ಹಾಗಾದರೆ ಗಾಳಿ ಎಲ್ಲಿ ಏನು ಬೆಳಕು 3×10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತದೆ, ಗಾಜಿನಲ್ಲಿ ಎಷ್ಟು ವೇಗದಲ್ಲಿ ಚಲಿಸ್ತದೆ? ಗಾಜಿನಲ್ಲಿ ಎಷ್ಟು ವೇಗದಲ್ಲಿ ಚಲಿಸ್ತದೆ? ಗಾಜಿನಲ್ಲಿ ಬೆಳಕಿನ ವೇಗ ನೋಡ್ರಿ, ಗಾಳಿಯಲ್ಲಿ 3×10⁸, ಗಾಜಿನಲ್ಲಿ 2×10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತದೆ. ಹಾಗಾದರೆ ವೇಗ ಏನಾಯಿತು ಗಾಜಿನಲ್ಲಿ? ಕಡಿಮೆ ಆಯಿತು. ಅದಕ್ಕೆ ಏನು ಗಾಳಿಯಲ್ಲಿ ಬೆಳಕಿನ ವೇಗ 3×10⁸ ಡಿವೈಡೆಡ್ ಬೈ 2×10⁸ ಕಡತಾ ಹೊಡೆದಾಗ, ಹೌದಾ, ನಮ್ಗೇನು ಸಿಗ್ತದಪ್ಪ ಅಂದರೆ 1.5 ಸಿಗ್ತದೆ. ಹಾಗಾದರೆ ಬೆಳಕು ಗಾಳಿಯಿಂದ ಗಾಜನ್ನು ಪ್ರವೇಶಿಸಬೇಕಾದ್ರೆ ಅದರ ವಕ್ರೀಭವನ ಸೂಚ್ಯಂಕ ಎಷ್ಟು ಹೇಳಿದ್ದೀವಿ? ಹಾಂ, ಎಷ್ಟು ಹೇಳಿದ್ದೀವಿ? 1.50. ಯಾಕಂತ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೋಡ್ರಿ, ಏನು ಮಾಡ್ತೀವಿ, ಎನ್ ಗಾಜನ್ನು ಜಿ ಅಂತ ತಗೋತೀವಿ. ಹಾಗಾದರೆ ಗಾಳಿಯಲ್ಲಿ ಬೆಳಕಿನ ವೇಗ ಎಷ್ಟಿದೆ? 3×10⁸ ಇದೆ, 3×10⁸ ಇದೆ, ಡಿವೈಡೆಡ್ ಬೈ 2×10⁸, ಹೌದಾ, 2×10⁸. ಹಾಗಾದರೆ 10⁸ 10⁸ ಕ್ಯಾನ್ಸಲ್ ಆಯಿತು, 3×2. ಹಾಗಾದರೆ 3 1 2 1s, ಆಮೇಲೆ 2 1.5s ಅಥವಾ 1.50s. ಹಾಗಾದರೆ ವಕ್ರೀಭವನ ಸೂಚ್ಯಂಕ ಎಷ್ಟು ಹೇಳಿದ್ದೀವಿ? 1.50. ಎಲ್ಲಿ? ಗಾಜಿನಲ್ಲಿ. ಹೆಂಗೆ ಕಂಡು ಹಿಡಿಯೋದು ಗೊತ್ತಾಯ್ತಲ್ಲ, ಇದು ವಕ್ರೀಭವನ ಸೂಚ್ಯಾಂಕವನ್ನು. ವೆರಿ ಸಿಂಪಲ್ ಇದೆ, ಹೌದಾ. ಕ್ವಶನ್ ಏನು ಕೇಳಿದರು? ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುವ ಗಾಜನ್ನು ಪ್ರವೇಶಿಸ್ತದೆ, ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟು? ಗಾಜಿನಲ್ಲಿ ಬೆಳಕಿನ ವೇಗ 2×10⁸ ಮೀಟರ್ ಪರ್ ಸೆಕೆಂಡ್. ನಿರ್ವಾತದಲ್ಲಿ ನಮ್ಗೆ ಗುರುತಿದೆ ಬೆಳಕಿನ ವೇಗ 3×10⁸ ಮೀಟರ್ ಪರ್ ಸೆಕೆಂಡ್. ಹೆಂಗೆ ಕಂಡು ಹಿಡಿಯೋದು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಕೋಷ್ಟಕ 10.3 ಹೆಚ್ಚಿನ ದೃಕ್ ಸಾಂದ್ರತೆಯನ್ನು ಹೊಂದಿರುವ ಮಾಧ್ಯಮವನ್ನು ಕಂಡುಹಿಡಿಯಿರಿ, ಹಾಗೂ ಹೆಚ್ಚಿನ ದೃಕ್ ಸಾಂದ್ರತೆಯನ್ನು ಹೊಂದಿರುವ ಮಾಧ್ಯಮವನ್ನು ಕಂಡುಹಿಡಿಯಿರಿ, ಹಾಗೂ ಯಾವ ಮಾಧ್ಯಮ ಅತಿ ಕಡಿಮೆ ದೃಕ್ ಸಾಂದ್ರತೆಯನ್ನು ಹೊಂದಿದೆ ಎಂಬುದನ್ನು ಕಂಡುಹಿಡಿಯಿರಿ, ಎರಡೂದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹೌದಾ, ಅತ್ಯಂತ ಹೆಚ್ಚು ದೃಕ್ ಸಾಂದ್ರತೆಯನ್ನು ಹೊಂದಿದಂತಹ ಮಾಧ್ಯಮ ಯಾವುದಪ್ಪ ಅಂದರೆ ವಜ್ರ. ಯಾವುದು? ವಜ್ರ ನೋಡ್ರಿ, ಇಲ್ಲೈತಿ, ಯಾವುದು? ವಜ್ರ ನೋಡ್ರಿ, ಇದು ಅತ್ಯಂತ ಹೆಚ್ಚು ದೃಕ್ ಸಾಂದ್ರತೆಯನ್ನು ಹೊಂದಿರುವಂಥ ಮಾಧ್ಯಮ ವಜ್ರ, ಅತ್ಯಂತ ಕಡಿಮೆ ದೃಕ್ ಸಾಂದ್ರತೆಯನ್ನು ಹೊಂದಿರುವಂಥ ಮಾಧ್ಯಮ ಗಾಳಿ, ಅತ್ಯಂತ ಕಡಿಮೆ ದೃಕ್ ಸಾಂದ್ರತೆಯನ್ನು ಹೊಂದಿರುವಂಥ ಮಾಧ್ಯಮ ಗಾಳಿ. ಯಾಕೆ? ವಕ್ರೀಭವನ ಸೂಚ್ಯಂಕ ತುಂಬ ಕಡಿಮೆ ಇದೆ ಗಾಳಿದು, ವಕ್ರೀಭವನ ಸೂಚ್ಯಂಕ ವಜ್ರದ್ದು 2.42 ಇದೆ, ಹಂಗಾದ್ರೆ ತುಂಬ ಹೆಚ್ಚಿದೆ. ಹಾಗಾದರೆ ಅತ್ಯಂತ ಕಡಿಮೆ ವಕ್ರೀಭವನ ಅಥವಾ ದೃಕ್ ಸಾಂದ್ರತೆಯನ್ನು ಹೊಂದಿರುವುದು, ಅತಿ ಕಡಿಮೆ ದೃಕ್ ಸಾಂದ್ರತೆಯನ್ನು ಹೊಂದಿರುವುದು ಗಾಳಿ 1.003, ಅತ್ಯಂತ ಹೆಚ್ಚು ದೃಕ್ ಸಾಂದ್ರತೆಯನ್ನು ಹೊಂದಿರುವುದು ವಜ್ರ 2.42, ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 4, ನಮಗೆ ಸೀಮೆಎಣ್ಣೆ, ಟರ್ಪೆಂಟೈನ್ ಹಾಗೂ ನೀರನ್ನು ಕೊಡಲಾಗಿದೆ, ಇವುಗಳಲ್ಲಿ ಯಾವುದರಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸುತ್ತದೆ? ಇವುಗಳಲ್ಲಿ ಯಾವುದರಲ್ಲಿ ಬೆಳಕು ಅತ್ಯಂತ ವೇಗವಾಗಿ, ಮೂರು ಮಾಧ್ಯಮಗಳು ಕೊಟ್ಟಿದ್ದಾರೆ, ಏನು ಸೀಮೆಎಣ್ಣೆ, ಟರ್ಪೆಂಟೈನು ಮತ್ತು ನೀರು. ನೋಡ್ರಿ,
ಸೀಮೆಯನ್ನೇ ಇಲ್ಲಿದೆ, ಹೌದಾ? ಆಮೇಲೆ ಟರ್ಪೆಂಟೈನ್ ಆಯಿಲ್ ಇಲ್ಲಿದೆ, ಆಮೇಲೆ ನೀರು ಇಲ್ಲಿದೆ. ಈ ಮೂರೂ ಮಾಧ್ಯಮಗಳಲ್ಲಿ ಏನಪ್ಪ ಅಂದರೆ, ಈ ಮೂರು ಮಾಧ್ಯಮಗಳಲ್ಲಿ ಟರ್ಪೆಂಟೈನ್ ಆಯಿಲು, ಸೀಮೆ ಎಣ್ಣೆ ಮತ್ತು ನೀರು, ಈ ಮೂರು ಮಾಧ್ಯಮಗಳಲ್ಲಿ ಏನು ಬೆಳಕು ಅತ್ಯಂತ ವೇಗವಾಗಿ ಯಾವುದರಲ್ಲಿ ಚಲಿಸ್ತದೆ? ಯಾವುದರಲ್ಲಪ್ಪ ಅಂದರೆ ನೀರಿನಲ್ಲಿ ಚಲಿಸ್ತದೆ, ಹೌದಾ? ಸರ, ಇದು ಕನ್ಫ್ಯೂಷನ್ ಆಗಕತ್ತಲ್ಲ ಅಂತ ನೀವು ಕೇಳ್ಬೋದು. ಯಾಕಂದರೆ ಸೀಮೆ ಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಐತಿ, ಟರ್ಪೆಂಟೈಲ್ ಆಯಿಲ್ಗೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಐತಿ, ಆದರೆ ಬೆಳಕು ವೇಗವಾಗಿ ನೀರಿನಲ್ಲಿ ಚಲಿಸ್ತದೆ ಅಂತ ನೀವು ಹೇಳ್ತಿರಲ್ಲ ಅಂತ ಅನ್ಬೋದು. ನೋಡ್ರಿ, ರಾಶಿ ಸಾಂದ್ರತೆನೇ ಬೇರೆ, ದೃಕ್ ಸಾಂದ್ರತೆನೇ ಬೇರೆ. ದೃಕ್ ಸಾಂದ್ರತೆ ಮಾಧ್ಯಮ, ಅದಕ್ಕೆ ನಾನು ಆ ಪದಗಳನ್ನು ಬಳಸಿದೆ, ದಟ್ಟ ಮಾಧ್ಯಮ ಮತ್ತು ವಿರಳ ಮಾಧ್ಯಮ ಅಂತ ಬಳಸಿದೆ. ನೀರು ಇವೆರಡೂ ಮಾಧ್ಯಮಗಳಿಗೆ ಹೋಲಿಸಿದ್ರೆ ವಿರಳ ಮಾಧ್ಯಮ. ದೃಕ್ ಸಾಂದ್ರತೆ ಅಂತ ಏನು ಕರಿತೀವಲ್ಲ, ಅದು ನೀರಿಂದ ಕಡಿಮೆ ಐತಿ. ನೀರಿಂದ ಕಡಿಮೆ ಇರೋದ್ರಿಂದ ಏನಪ್ಪ ಅಂದರೆ ಬೆಳಕು ವೇಗವಾಗಿ ನೀರಿನಲ್ಲಿ ಚಲಿಸ್ತದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ವೇಗದಲ್ಲಿ ಸೀಮೆ ಏನಿಲ್ಲಿ, ಅದಕ್ಕಿಂತ ಕಡಿಮೆ ವೇಗದಲ್ಲಿ ಎಲ್ಲಿ ಟರ್ಪೆಂಟೈನ್ ಆಯಿಲಲ್ಲಿ. ವೇಗ ಹೆಂಗೆಂಗೆ ಕಡಿಮೆ ಆಗ್ತದೆ ಹಂಗೆ ವಕ್ರೀಭವನ ಸೂಚ್ಯಂಕ ಏನಾಗ್ತದೆ? ಹೆಚ್ಚಾಗ್ತದೆ. ವೇಗ ಹೆಂಗೆಂಗೆ ಕಡಿಮೆ ಆಗ್ತದೆ ಹಂಗೆ ವಕ್ರೀಭವನ ಸೂಚ್ಯಂಕ ಏನಾಗ್ತದೆ? ಹೆಚ್ಚಾಗ್ತದೆ, ಹೌದಾ? ಅದಕ್ಕೆ ಈ ಚಾರ್ಟನ್ನು ನೋಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ ಹೇಳಿದರು. ಯಾವ ಪ್ರಶ್ನೆಗೆ ಸೀಮೆ ಎಣ್ಣೆ, ಟರ್ಪೆಂಟೈನ್ ಹಾಗೂ ನೀರನ್ನು ಕೊಡಲಾಗಿದೆ, ಇದರಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಯಾವುದರಲ್ಲಿ ಚಲಿಸ್ತದೆ? ನೀರಿನಲ್ಲಿ ಚಲಿಸ್ತದೆ. ಯಾಕೆ ಚಲಿಸ್ತದೆ ಅಂದರೆ ದೃಕ್ ಸಾಂದ್ರತೆ ಅಥವಾ ಏನೋ ದಟ್ಟ ಮಾಧ್ಯಮ ಅಂತ ಏನು ಹೇಳ್ತೀವಲ್ಲ, ಅದು ಸೀಮೆ ಏನಿದೆ ಹೆಚ್ಚು, ಟರ್ಪೆಂಟೈನ್ ಏನಿದೆ ಹೆಚ್ಚಿದೆ. ಇನ್ನು ವಜ್ರದ ವಕ್ರೀಭವನ ಸೂಚ್ಯಾಂಕ 2.42 ಇದೆ. ಈ ಹೇಳಿಕೆಯ ಅರ್ಥವೇನು? ಈ ಹೇಳಿಕೆಯ ಅರ್ಥ ಏನಪ್ಪ ಅಂದರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ನಡುವಿನ ಅನುಪಾತ ಅಥವಾ ಏನೋ ವಕ್ರಿ ಏನೋ ಬೆಳಕಿನ ವಕ್ರೀಭವನದ ಪ್ರಮಾಣ 2.42 ಅಂತ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ, ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ನಡುವಿನ ಅನುಪಾತ 2.42 ಅಥವಾ ನಿಷ್ಪತ್ತಿ 2.42 ಅಂತಂದಂಗೆ. ಅಂದರೆ ಏನು, ಈ ಎರಡೂ ಮಾಧ್ಯಮಗಳಲ್ಲಿ ಬೆಳಕು ಎಷ್ಟು ಪ್ರಮಾಣದಲ್ಲಿ ವಕ್ರೀಭವನ ಹೊಂದದೆ ಗಾಳಿಯ ಮಾಧ್ಯಮಕ್ಕೂ ಮತ್ತು ವಜ್ರದ ಮಾಧ್ಯಮಕ್ಕೂ ಹೋಲಿಸೋಕೆ ಎಷ್ಟು? 2.42. ವೆರಿ ಸಿಂಪಲ್ ಆದಂಥ ಆನ್ಸರ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ, ನಾವು ಮಸೂರಗಳಿಗೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನು ಆಮೇಲೆ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ, ಹೌದಾ? ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳುವಂಥ ಕೆಲಸ ಮಾಡಿರಿ. ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಹೌದಾ? ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೆ ಬಹಳ ಜನ ನೋಡ್ತಾ ಇದ್ದೀರಾ, ಹೌದಾ? 60%ಗಿಂತಲೂ ಹೆಚ್ಚಾಗ್ತಾ ಇದೆ ನಾನ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸು, ಆಮೇಲೆ 40%ಗಿಂತಲೂ ಲೆಸ್ ಆಗ್ತಾ ಇದೆ ಯಾವುದು, ಸಬ್ಸ್ಕ್ರೈಬರ್ಸ್ ವ್ಯೂವರ್ಸು. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ವಿಡಿಯೋಗೆ ವಿರಾಮ ನೀಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.